ನಾವು ಕೆ ಜಿ ಎಫ್ ಅಲ್ಲಿ ಶೂಟ್ ಮಾಡಕ್ ಶುರು ಮಾಡಿದ್ವಿ. ಅವಾಗ ಆದ ಎಕ್ಸ್ಪೀರಿಯನ್ಸ್ಗಳು ಅಂದ್ರೆ ನಾವು ಶೂಟ್ ಮಾಡ್ತಾ ಇರಬೇಕಾದ್ರೆ ಡೈರೆಕ್ಟರ್ಗೆ ಥಾಟ್ಸ್ ಬರಕ್ ಶುರು ಆಯ್ತು. ಅಂದ್ರೆ ನಾವೇನು ಒಂದು ಸಣ್ಣ ಪೋರ್ಷನ್ ಅಲ್ಲಿ ಮಾಡಬೇಕು ಅಂತಿದ್ದಕ್ಕೆ ಇನ್ನೂ ಜಾಸ್ತಿ ಡೆಪ್ತ್ ಇದೆ, ಆಮೇಲೆ ಅಷ್ಟು ದೊಡ್ಡ ಒಂದು ಸೆಟ್ ಎಲ್ಲ ಹಾಕಿದ್ವಿ, ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅನ್ನಿಸ್ತು ನಮ್ಗೆ. ಅಂಡ್ ಅದ್ ಕಥೆಗೂ ನಮಗ್ ನೀಟ್ ಆಗಿ ಇತ್ತು. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇರುತ್ತೆ ಕಥೆಲಿ. ಈಗ ಸುಮ್ನೆ ಹಿಂಗ್ ನಡೀತು, ಹಿಂಗ ಆಯ್ತು, ಇದೇಂಗ್ ಇದನ್ನ ಎರಡ್ ಪಾರ್ಟ್ ಮಾಡೋದಕ್ ಸಾಧ್ಯ ಅನ್ನೋ ತರದ ಪ್ಯಾಟರ್ನ್ ಅಲ್ಲ ಇದು. ಬೇಕಾದ್ರೆ ಇನ್ನೊಂದ್ ಪಾರ್ಟ್ ಮಾಡ್ತಾ ಹೋಗ್ತಾ ಇರ್ಬೋದು ಇದು. ಅಂದ್ರೆ ಇವತ್ತು ಇಂಡಿಯಾಗೆ ಬಾಹುಬಲಿ ಪ್ರೂವ್ ಮಾಡ್ತು, ಅದಕ್ಕೆ ಮುಂಚೆ ರಕ್ತ ಚರಿತ್ರ ಬಂದಿದೆ, ಇನ್ನು ಸಾಕಷ್ಟು ಸಿನಿಮಾಗಳು ಈ ಎರಡು ಪಾರ್ಟ್ ವಿಷಯಗಳು ಬಂದಿದೆ. ಬಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದು ಈ ಫ್ರಾಂಚೈಸಿ ಅನ್ನೋದೇನಿದೆ ಅದು ತುಂಬಾ ನೋನ್ ವಿಷಯ. ಅದು ಇಟ್ ಇಸ್ ನಾಟ್ ವೆರಿ ಸರ್ಪ್ರೈಸಿಂಗ್ ಥಿಂಗ್ ಅಂತಲ್ಲ. ಸೊ ನಿಮ್ಗೆ ಯಾವ್ದಾದ್ರು ಒಂದು ಎಲಿಮೆಂಟ್ ತುಂಬಾ ಅದು ಲೇಯರ್ಸ್ ಇರುತ್ತೆ, ಕ್ಯಾರೆಕ್ಟರ್ಗಳ ಮುಖಾಂತರ ಸಾಕಷ್ಟು ವಿಷಯಗಳು ಹೇಳ್ಬೋದು ಅಂತ ಹೋದಾಗ ಡೀಟೇಲಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಆ ಥರದ ಅನ್ಸಕ್ ಸ್ಟ್ರಾಂಗ್ ಆಗಿ ಅನ್ಸಕ್ ಶುರು ಆದಾಗ ವಿ ಸ್ಟಾರ್ಟೆಡ್ ಡಿಸ್ಕಸಿಂಗ್. ಅಂಡ್ ಇದು ಈ ಕಥೆ ಮಾಡಿದಾಗ್ಲೂ ನಮ್ಮ ಹತ್ರ ಸಾಕಷ್ಟು ಬೇರೆ ಟ್ರ್ಯಾಕ್ಸ್ಗಳಿತ್ತು, ಅದನ್ನೆಲ್ಲ ಬಿಟ್ಟು ನಾವು ಒಂದಷ್ಟು ಚಿಕ್ಕದ್ ಮಾಡಿದ್ವಿ. ಅದನ್ನೆಲ್ಲ ತುಂಬಾ ಡೀಟೇಲ್ ಆಗಿ ಮಾಡಕ್ಬಹುದಾಗ ನಮ್ಗೆ ಎರಡು ಪಾರ್ಟ್ ಮಾಡೋ ಅಂತ ಒಂದು ಸ್ಕೋಪ್ ಇದೆ ಅಂತ ಅನ್ನಿಸ್ತು. ಅಂಡ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಆಲ್ಸೋ ಅದು ತುಂಬಾ ಅಡ್ವಾಂಟೇಜ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದರಿಂದ ಈ ಒಂದು ಇದನ್ನ ಮಾಡ್ತೀವಿ. ಅಂದ್ರೆ ಒಂದು ಆಸ್ಪದ ಇತ್ತು ಅದಕ್ಕೆ ಸ್ಟಾರ್ಟಿಂಗ್ ಇಂದಾನೆ. ವಿ ಹ್ಯಾಡ್ ದಟ್ ಪ್ರಾವಿಷನ್ ಇನ್ ದ ಮೂವಿ ದಟ್ ಯು ನೋ ಎವ್ರಿ ಮೂವಿ ಹ್ಯಾಸ್ ಅ ಬಿಗಿನಿಂಗ್ ಅಂಡ್ ಇಂಟರ್ವಲ್ ಅಂಡ್ ಅನ್ ಎಂಡ್. ವಿ ಹ್ಯಾಡ್ ಅ ಬಿಗಿನಿಂಗ್ ಅಂಡ್ ಇಂಟರ್ವಲ್ ಅಂಡ್ ಅನ್ ಎಂಡ್ ಇನ್ ಬೋತ್ ದ ಫಸ್ಟ್ ಹಾಫ್ ಅಂಡ್ ಸೆಕೆಂಡ್ ಹಾಫ್ ಆಫ್ ಅವರ್ ಮೂವಿ. ಸೊ ದಟ್ ಇಸ್ ಹೌ ವಿ ಕುಡ್ ಕಲ್ಪಿಟ್. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಗೆಳೆಯರೆ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಬರ್ತಾ ಇರ್ತೀರಲ್ವ.